ಹಾಯ್ ಮುದ್ದು ಮಕ್ಕಳೇ, ಎಲ್ಲ ಹೇಗಿದ್ದೀರಿ? ಸೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂ ಜೆ ಸ್ಮಾರ್ಟ್ ಅಕಾಡೆಮಿ ಇನ್ ಕನ್ನಡ. ಸೊ ಬನ್ನಿ, ನಾನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಒಂದು ಪ್ರವೇಶ ಪರೀಕ್ಷೆ ಹೇಗಿರುತ್ತೆ ಮತ್ತು ಯಾವ್ಯಾವ ಒಂದು ವಿಷಯಗಳನ್ನು ಓದಬೇಕು ಅಂತಂದು ಹೇಳಿ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇದು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಏನು ಓದಬೇಕು ಅಂತಕ್ಕಂಥದ್ದು. ಆಲ್ರೆಡಿ ಇರ್ತಕ್ಕಂತಹ 20 ಅಂಕಗಳಲ್ಲಿ 1 ಅಂಕಕ್ಕೆ ಆಲ್ರೆಡಿ ನಾನು ಕಳೆದ ಬಾರಿ ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋ ಯಾರಾದರೂ ಮಿಸ್ ಮಾಡಿಕೊಂಡಿದ್ರೆ ಇದೇ ವಿಡಿಯೋದ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ, ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಹೌದಾ? ಹಾಗಾದರೆ ನಾವು ಕಳೆದ ವಿಡಿಯೋದಲ್ಲಿ ಕನ್ನಡ ಭಾಷೆಯಲ್ಲಿ ಇರ್ತಕ್ಕಂತಹ ಒಟ್ಟು ವರ್ಣಮಾಲೆ ಎಷ್ಟಿದೆ ಮತ್ತು ಯಾವ್ಯಾವುದು ಸ್ವರಗಳು, ವ್ಯಂಜನಗಳು, ಹಾಗೆ ಯೋಗವಾಹಗಳು, ಈ ಥರ ಎಲ್ಲ ಕಲ್ತ್ಕೊಂಡ್ವಿ. ಸೊ ಇವತ್ತು ನೇರವಾಗಿ ಈ ಒಂದು ಇದರ ಮೇಲೂ ಕೂಡ 1 ಅಂಕ ಇರುತ್ತೆ. ಆ ಪದಗಳ ಒಂದು ರಚನೆ ಅಥವಾ ಸಂರಚನೆ ಅಂತ ಏನು ಕರಿತೀವಿ ಅದನ್ನು ಬಿಡಿಸಿ ಬರೆಯುವ ಒಂದು ವಿಧಾನದಲ್ಲಿ ನಿಮಗೆ 1 ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು. ಸೊ ಬಿಫೋರ್ ಗೋಯಿಂಗ್ ಟು ದಟ್, ಅದಕ್ಕಿಂತ ಪೂರ್ವದಲ್ಲಿ ನಾವು ಸ್ವಲ್ಪ ಹೇಗೂ ಕಲಿತೀವಿ ಕನ್ನಡವನ್ನು ಅಚ್ಚುಕಟ್ಟಾಗಿ ಕಲ್ತ್ಕೊಂಡ್ರೆ ನಿಮಗೆ ಮುಂದಿನ ತರಗತಿಗಳಿಗೂ ಕೂಡ ಸಹಾಯ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ನಿಮಗೆ ವಿತ್ ಡೆಫಿನೇಷನ್ ಮೂಲಕ, ವ್ಯಾಖ್ಯಾನಗಳ ಮೂಲಕ ನಾನು ಹೇಳ್ತಾ ಹೋಗ್ತೀನಿ ಪದಗಳ ರಚನೆ ಅಂತಕ್ಕಂಥದ್ದು. ಎಲ್ಲ ಭಾಷೆಯಲ್ಲೂ ಕೂಡ ಒಂದು ಪದಗಳ ರಚನೆ ಇದ್ದೇ ಇರುತ್ತೆ. ಸೊ ಹಾಗೆ ನಮ್ಮ ಭಾಷೆ, ನಮ್ಮ ಮಾತೃಭಾಷೆ ಆಗಿರ್ತಕ್ಕಂತಹ ಕನ್ನಡ ಭಾಷೆಯನ್ನು ಕೂಡ ನಾವು ಪದಗಳನ್ನು ಬಳಸಿ ನಾವು ಮಾತನಾಡ್ತೇವೆ. ಸೊ ಹಾಗಾಗಿ ಪದಗಳು ಅಂದರೆ ಏನು, ಪದ ಅಂದರೆ ಏನು ತಿಳ್ಕೊಳ್ಳೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಇಲ್ಲಿ ಪದವನ್ನು ನಾವು ಹೇಗೆ ರಚನೆ ಮಾಡ್ತೀವಿ ಅಂತಕ್ಕಂಥದ್ದು. ಸೊ ಇಲ್ಲಿ ನೀವು ನೋಡ್ಬೋದು ಅರ್ಥಬದ್ಧವಾಗಿರುವ ಅಕ್ಷರಗಳ ಒಂದು ಗುಂಪಿಗೆ ನಾವು ಪದ ಅಂತ ಕರಿತೀವಿ ಅಲ್ವಾ. ನಾನು ಯಾಕೆ ಇಲ್ಲಿ ಅರ್ಥಬದ್ಧವಾಗಿರುವ ಅಕ್ಷರಗಳ ಗುಂಪು ಅಂತ ಅಂದೆ? ಈಗ ನೀವು ನಾನು ಏನೇ ಬರೆದಿದ್ರು ಕೂಡ ಇದನ್ನ ನೀವು ಓದ್ತೀರಿ ಅಲ್ವಾ. ಸೊ ಹೀಗೆ ಅರ್ಥಬದ್ಧವಾಗಿರುವ ಅಕ್ಷರಗಳ ಗುಂಪನ್ನು ನಾವು ಇಲ್ಲಿ ಒಂದು ಪದ ಅಂತಂದು ಹೇಳಿ ಕರಿತೀವಿ ನಾವು. ಹಾಗಾಗಿ ಸೊ ನಿಮಗೆ ಇನ್ನೊಂದು ಪ್ರಶ್ನೆ ಬರ್ಬೋದು, ಸರ್ ಅರ್ಥಬದ್ಧ ನಾನು ಒಂದು ಪದ ರಚನೆ ಮಾಡ್ತೀನಿ, ಸೊ ನಾನು ಇದೇ ಪದವನ್ನು ತೆಗೆದುಕೊಳ್ತೀನಿ. ವಿದ್ಯಾರ್ಥಿಗಳೇ ನೋಡ್ಬಿಡೋಣ, ಕ್ರಮಬದ್ಧವಲ್ಲದೆ ಇದ್ರೆ ನಾವು ಪದ ಅಂತ ಒಪ್ಕೋತೀವ ಅಂತಕ್ಕಂಥದ್ದು. ಸೊ ಇದೇ 3 ಅಕ್ಷರಗಳನ್ನು ಬಳಸ್ಕೊಂಡ್ಬಿಟ್ಟು ಒಂದು ಪದ ರಚನೆ ಮಾಡ್ತೀನಿ ನಾನು. ಈಗ ನೀವು ನೋಡ್ಬೋದು, ನೇ ಇದೆ ಅದೇ ಪದದಲ್ಲಿ ತಗೊಂಡಿದ್ದೀನಿ, ಹಾಗೆ ಆ ಅಕ್ಷರನು ಕೂಡ ತೆಗೆದುಕೊಂಡಿದ್ದೀನಿ. ಈಗ ಒಂದು ನಾನು ಪದ ಮಾಡಿದ್ನಪ್ಪ, ಆಕ್ಚುಲಿ ಇದು ಪದ ಅಲ್ಲ, ಅಕ್ಷರಗಳ ಗುಂಪು ಇದೆ ಅಲ್ಲಿ, ಅಕ್ಷರಗಳು ಒಟ್ಟಿಗೆ ಇದ್ದಾವೆ, ಆದರೆ ಅದನ್ನು ನಾವು ಪದ ಅನ್ನಲ್ಲ, ನಮ್ಮ ಭಾಷೆಯಲ್ಲಿ ಈ ಪದನ ಬಳಸೋದಿಲ್ಲ. ಸೊ ಹೀಗೆ ಭಾಷೆಯಲ್ಲಿ ಬಳಸ್ತಕ್ಕಂತಹ ಅರ್ಥಪೂರ್ಣವಾಗಿರುವಂತಹ ಒಂದು ಅಕ್ಷರಗಳ ಗುಂಪನ್ನು ನಾವು ಪದ ಅಂತ ಕರಿತೀವಿ. ಸೊ ಒಂದು ಹೀಗೀಗೆ ಇರಬೇಕು ಅನ್ನೋ ಒಂದು ನಿಯಮ ಇರೋದ್ರಿಂದ ಹಾಗಾಗಿ ಬಂದ್ಬಿಡೋಣ. ಈಗ ನೆಕ್ಸ್ಟ್ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಮೊದಲಿಗೆ ನೋಡೋದಾದರೆ ಗುಣಿತಾಕ್ಷರಗಳು ಬರ್ತವೆ. ಸೊ ನಾನು ನಿಮಗೆ ಹೇಳಿದ್ದೀನಿ ಸ್ವರಗಳು, ವ್ಯಂಜನಗಳು, ಹಾಗೆ ಇನ್ನುಳಿದ ಅಂಶಗಳ ಬಗ್ಗೆ. ಈ ಗುಣಿತಾಕ್ಷರಗಳು ಅಂದರೆ ಏನನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ವ್ಯಂಜನಗಳು ಸ್ವರಗಳನ್ನು ಸೇರಿ ಗುಣಿತಾಕ್ಷರಗಳಾಗುತ್ತವೆ ಅಂತಕ್ಕಂಥದ್ದು. ಸೊ ನಿಮಗೆ ಹೇಳಿದ್ದೆ ವ್ಯಂಜನಗಳು ಅಂದರೆ ಏನು, ಸ್ವರಗಳು ಅಂದರೆ ಏನನ್ನೋದು ಕೂಡ ನಾನು ಡೆಫಿನೇಷನ್ ಕೊಟ್ಟಿದ್ದೀನಿ ಕಳೆದ ವಿಡಿಯೋದಲ್ಲಿ. ಸೊ ಉದಾಹರಣೆ ನೋಡೋದಾದರೆ ಇಲ್ಲಿ ಅಂತಕ್ಕಂಥದ್ದು ಇದು ವ್ಯಂಜನ. ನಾವು ಕೆಲವೊಂದು ಪುಸ್ತಕಗಳಲ್ಲಿ ನೀವು ನೋಡಿರಬಹುದು, ವ್ಯಾಕರಣಕಾರರು ಆಲ್ಮೋಸ್ಟ್ ಆಲ್ ಎಲ್ಲ ಕನ್ನಡ ಬುಕ್ಸ್ಗಳನ್ನು ನಾನು ರೆಫರ್ ಮಾಡಿದಾಗ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ವ್ಯಂಜನಗಳು ಅಂತಕ್ಕಂಥದ್ದು ಹೇಳಿ ನಿಮ್ಮ ಶಾಲೆಗಳಲ್ಲೂ ಕೂಡ ನೀವು ಹೀಗೆ ಕಲ್ತಿದ್ದೀರಿ, ನಾನು ಕೂಡ ಹಾಗೆ ಕಲ್ತ್ಕೊಂಡು ಬಂದಿದ್ದೀನಿ. ಬಟ್ ನಾವು ನೋಡೋದಾದರೆ ಅದಕ್ಕೆ ಸ್ವರ ಇಲ್ಲಲ್ಲೂ ಕೂಡ ನಾವು ಕೆಲವೊಂದು ಬಾರಿ ಆ ವ್ಯಂಜನಾಕ್ಷರಗಳನ್ನು ಬಳಸ್ತೀವಿ. ಸೊ ಹಾಗಾಗಿ ಆ ಸ್ವಲ್ಪ ಡೆಫಿನೇಷನನ್ನು ತಿದ್ದುಕೊಂಡ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಸೊ ಅಂದರೆ ನಿಮಗೆ ನಾನು ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ವ್ಯಂಜನ ಒಂದು ವ್ಯಾಖ್ಯಾನ ಕೊಟ್ಟಾಗ ಹೇಳಿದ್ದೀನಿ, ನೀವು ಕೂಡ ಅದನ್ನು ವಾಚ್ ಮಾಡ್ಬೋದು. ಸೊ ಇಲ್ಲಿ ಬಂದ್ಬಿಡೋಣ ನಾನು ನೇರವಾಗಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೀವು ಗಮನಿಸಬಹುದು ವಿದ್ಯಾರ್ಥಿಗಳೇ, ಇಲ್ಲಿ ಕ ಅಂತಕ್ಕಂತಹ ವ್ಯಂಜನಾಕ್ಷರ ಅದು ಅದರ ಜೊತೆ ಅ ಅಂತಕ್ಕಂತಹ ಸ್ವರ ಸೇರಿ ಏನಾಗಿದೆ, ಕ ಆಗಿದೆ. ಇದನ್ನೇ ನಾವು ಗುಣಿತಾಕ್ಷರ ಅಂತಂದು ಹೇಳಿ ಕರಿತೀವಿ. ನೀವು ಅಪ್ಪಿತಪ್ಪಿಯೂ ಕೂಡ ಕ ಅನ್ನೋದನ್ನ
ವ್ಯಂಜನಾಕ್ಷರ ಅಂತಂದರೆ ಅದು ತಪ್ಪಾಗಬಹುದು ಅಂತ ನನ್ನ ಭಾವನೆ ಅಲ್ವಾ? ಎಸ್. ಈಗ ಬಂದ್ಬಿಡೋಣ ನೇರವಾಗಿ ಎರಡನೇ, ಅದೇ ನೀವು ಕಾಗುಣಿತ ಕಕ ಬಳ್ಳಿ ಅಂತಂದು ಹೇಳಿ ಕಲ್ತ್ಕೊಂಡು ಬಂದಿದ್ದಿರಲ್ಲ ಅದೇ ಇದು. ಸ್ವಲ್ಪ ಒಂದಿಷ್ಟು ಪ್ರಿವಿಯಸ್ ನಾಲೆಜನ್ನು ನಾವು ಮತ್ತೆ ಒಂದಿಷ್ಟು ತಿಳ್ಕೊಳ್ಳೋದು ಒಳ್ಳೇದಲ್ವಾ? ಹಾಗಾಗಿ ಸೊ ಕ ಪ್ಲಸ್ ಆ ಸೇರಿಬಿಟ್ಟು ಕಾ ಆಗಿದೆ, ಹಾಗೆ ಕ ಪ್ಲಸ್ ಇ ಸೇರಿಬಿಟ್ಟು ಕಿ ಆಗಿದೆ, ಹಾಗೆ ಕ ಪ್ಲಸ್ ಇ ಸೇರಿಬಿಟ್ಟು ಕೀ ದೀರ್ಘ ಕಿ ಆಗಿದೆ ಅಲ್ವಾ? ಎಸ್. ದೆನ್ ಕ ಪ್ಲಸ್ ಉ ಕೂ, ಕ ಪ್ಲಸ್ ಊ ಕೂ ದೀರ್ಘ. ದೆನ್ ಕ ಪ್ಲಸ್ ರು ಕ್ರೂ, ಈ ತರ ಒಂದು ಫಾರ್ಮೇಶನ್ ಆಗ್ತಕ್ಕಂಥದ್ದು. ಹಾಗೆ ಕ ಪ್ಲಸ್ ಎ ಕೆ, ಕ ಪ್ಲಸ್ ಎ ಕೆ, ಕ ಪ್ಲಸ್ ಐ ಕೈ, ಹಾಗೆ ಕ ಪ್ಲಸ್ ಒ ಕೋ, ಕ ಪ್ಲಸ್ ಒ ಕೋ, ಕ ಪ್ಲಸ್ ಔ ಕೌ, ಕ ಪ್ಲಸ್ ಅಂ ಕಂ, ಕ ಪ್ಲಸ್ ಅಹ ಕಹ. ಹೀಗೆ ನೀವು ನೋಡಿದ್ರಿ ಕ ಇಂದ ಕಹವರೆಗೂ ಹೇಗೆ ಈ ವ್ಯಂಜನ ಅಕ್ಷರ ಸ್ವರಗಳನ್ನು ಸೇರ್ಕೊಂಡ್ಬಿಟ್ಟು ಯಾವ ರೀತಿ ಅದು ರೂಪಾಂತರವನ್ನು ಹೊಂದುತ್ತೆ, ಇದನ್ನೇ ನಾವು ಗುಣಿತಾಕ್ಷರಗಳು ಅಂತಂದು ಹೇಳಿ ಕರಿತೀವಿ. ಹಾಗೆ ನಿಮಗೆ ಏನಾದರೂ ಡೌಟ್ ಬಂದರೆ, ಸಂದೇಹ ಬಂದರೆ ಕಮೆಂಟ್ ಹಾಕ್ಬೋದು. ಸೊ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಒಂದು ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ಉಚಿತವಾಗಿರುತ್ತೆ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಆದಮೇಲೆ ನೆಕ್ಸ್ಟ್ ಒಂದು ಬೆಲ್ ಐಕಾನ್ ಬರುತ್ತೆ, ಆ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಕೊಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಇನ್ನೊಂದು ವಿಷಯ ಹೇಳಲೇಬೇಕು, ಈ ಒಂದು ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಮಾಹಿತಿ ಆಗ್ಬೋದು ಅಥವಾ ಒಂದು ಓದ್ತಕ್ಕಂತಹ ಮಟೀರಿಯಲ್ಗಳಿಗಾಗಿ ನೀವು ಇಲ್ಲಿ ಕೆಳಗಡೆ ಬರ್ತಕ್ಕಂತಹ ಒಂದು ವಾಟ್ಸಪ್ ನಂಬರ್ ಇದೆ, ಆ ನಂಬರ್ಗೆ ಒಂದು ವಾಟ್ಸಪ್ ಗ್ರೂಪ್ ಕೂಡ ಆಲ್ರೆಡಿ ರಚನೆ ಮಾಡಲಾಗಿದೆ. ಹಾಗೆ ಆ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಶೇರ್ ಮಾಡಿದ್ದೀನಿ. ಮತ್ತೆ ಏನಾದರೂ ಇನ್ನೂ ಜಾಸ್ತಿ ಓದಬೇಕು, ನನಗೆ ಯಾವುದಾದ್ರೂ ಒಂದು ಪುಸ್ತಕ ಬೇಕಪ್ಪ ಚೆನ್ನಾಗಿರೋದು ಓದೋದಕ್ಕೆ ಅಂತಂದರೆ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಮಧುವನ ಪ್ರಕಾಶನದವರು ಪ್ರಕಟಣೆಗೊಳಿಸಿರ್ತಕ್ಕಂತಹ ಒಂದು ಮಾಹಿತಿ ಅಂದರೆ ಮೊರಾರ್ಜಿ ದೇಸಾಯಿ ವಸ್ತುಶಾಲೆಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಪುಸ್ತಕ ನಿಮಗೆ ನೀವು ತರಿಸ್ಕೊಳ್ಬೋದು, ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನನ್ನ ವಾಟ್ಸಪ್ ಗ್ರೂಪಲ್ಲೂ ಕೂಡ ನೀವು ಅದನ್ನು ಅದರ ಬಗ್ಗೆ ವಿಚಾರಿಸ್ಬೋದು ಅಂತ ಹೇಳ್ತಾ, ಬನ್ನಿ ಮುಂದೆ ಯಾವ ರೀತಿ ಗುಣಿತಾಕ್ಷರ ಆದ್ಮೇಲೆ ಯಾವ ಅಕ್ಷರಗಳು ಬರ್ತವೆ ಅಂತಕ್ಕಂಥದ್ದನ್ನ ನೋಡೋಣ. ವಿದ್ಯಾರ್ಥಿಗಳೇ, ನಾವು ಕಾಗುಣಿತಾಕ್ಷರಗಳನ್ನ ತಿಳ್ಕೊಂಡ್ವಿ, ಈಗ ಸಂಯುಕ್ತಾಕ್ಷರ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನೋಡ್ಬಿಡೋಣ. ಏನಿದು ಸಂಯುಕ್ತ ಅಂತಂದ್ರೆ, ಸಂಯುಕ್ತ ಹೇಳುತ್ತೆ ಒಂದು ಮತ್ತು ಇನ್ನೊಂದ್ರ ಜೊತೆ ಸೇರೋದನ್ನ ನಾವು ಸಂಯುಕ್ತ ಅಂತಂದು ಹೇಳಿ ಭಾವಿಸ್ಬೋದು. ಹಾಗೆ ಅದರ ಒಂದು ವ್ಯಾಖ್ಯಾನ ಏನಿದೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಸ್ವರಗಳ ಜೊತೆ ಯಾವುದೇ ಕಾಲ ವಿಳಂಬವಿಲ್ಲದೆ ಕೂಡಿದಾಗ ಸಂಯುಕ್ತಾಕ್ಷರ ಆಗುತ್ತೆ ಅಂತಕ್ಕಂಥದ್ದು. ಸೊ ಈ ಸಂಯುಕ್ತಾಕ್ಷರಗಳಲ್ಲಿ ಎಷ್ಟು ವಿಧಗಳಿದೆ ಅಂತ ನೋಡೋದಾದ್ರೆ, ಒಂದು ಸಜಾತಿ ಸಂಯುಕ್ತಾಕ್ಷರ, ಹಾಗೆ ಇನ್ನೊಂದು ವಿಜಾತಿ ಸಂಯುಕ್ತಾಕ್ಷರ. ಸಜಾತಿ ಅಂತಂದ್ರೆ ಗೊತ್ತಿರುತ್ತೆ ನಿಮಗೆ, ಜಾತಿ ಅಂತಂದ್ರೆ ಸೇಮ್ ಒಂದು ಸಜಾತಿ, ಒಂದೇ ಜಾತಿಯ ವ್ಯಂಜನಗಳು ಸೇರೋದು. ವಿಜಾತಿ ಅಂತಂದ್ರೆ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರಿ ಅಕ್ಷರ ಆಗ್ತಕ್ಕಂಥದ್ದು. ಹಾಗೆ ಈಗ ಸಜಾತಿ ಸಂಯುಕ್ತಾಕ್ಷರಗಳು, ನೀವು ಒತ್ತಕ್ಷರಗಳು ಅಂತಂದು ಹೇಳಿ ತಿಳ್ಕೊಂಡಿದ್ದೀರಿ, ಒತ್ತಕ್ಷರಗಳು. ಮತ್ತೆ ಸರ್ ಒತ್ತಕ್ಷರ ಬೇರೆ ಸಂಯುಕ್ತಾಕ್ಷರ ಬೇರೆ ಅನ್ಕೋಬೇಡಿ, ಸಂಯುಕ್ತಾಕ್ಷರಗಳು ಅನ್ನೋಥಿಂಗ್ ಬಟ್ ಒತ್ತಕ್ಷರ, ಒತ್ತಕ್ಷರಗಳು. ಓಕೆ ಆಯ್ತಾ? ಎಸ್. ಇಲ್ಲಿ ನೀವು ನೋಡ್ಬೋದು ಸಜಾತಿ ಅಂತಂದ್ರೆ ಇಲ್ಲಿ ಕ ಮತ್ತೆ ಕ, ಕ ಮತ್ತೆ ಕ ಅದ್ರ ಜೊತೆ ಸ್ವರ ಸೇರಿ ಕ, ಅಕ್ಕ, ಪಕ್ಕ ಈ ತರ ನೋಡ್ಬೋದು ನೀವು, ಅಕ್ಕ ಈ ತರ ಅದೇ ಜಾತಿಯ ಒತ್ತಕ್ಷರ ಇದೆ ಇಲ್ಲಿ, ಹಾಗಾಗಿ ಇದನ್ನ ಸಜಾತಿ ಅಂತಂದೇಳಿ ಕರಿತೀವಿ. ಇಲ್ಲಿ ಇನ್ನೊಂದು ವಿಧದಲ್ಲಿ ನೋಡೋದಾದ್ರೆ ಕ ಪ್ಲಸ್ ಟ
ಪ್ಲಸ್ ಏನಾಗಿದೆ ಇಲ್ಲಿ ನೋಡ್ಬೋದು ನೀವು, ಕಕ್ಕೆ ಇನ್ನೊಂದು ಬೇರೆ ಜಾತಿ, ಇದು ವ್ಯಂಜನನೇ ಇದು ವ್ಯಂಜನನೇ, ಬಟ್ ಬೇರೆ ಬೇರೆ ವ್ಯಂಜನಗಳು ಇವು. ಈ ಬೇರೆ ಬೇರೆ ವ್ಯಂಜನಗಳು ಕಾಲ ವಿಳಂಬವಿಲ್ಲದೆ, ಅಂದರೆ ನೋಡ್ಬೋದು ನೀವು ಬರಿಬೇಕಾದ್ರೆ ನಾವು ಯಾವುದೇ ಹೇಳುವಾಗ ಅಕ್ಕ ಅಂತ ಹೇಳುವಾಗ ನಾವು ಬಿಡಿಸಿ ಹೇಳೋದಿಲ್ಲ, ಅದನ್ನೇ ನಾವು ಕಾಲ ವಿಳಂಬ ಅಲ್ಲವಿಲ್ಲದೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಹಾಗೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರ್ತಕ್ಕಂಥದ್ದು, ಹಾಗೆ ಅದ್ರ ಜೊತೆಗೆ ಸ್ವರನೂ ಕೂಡ ಸೇರುತ್ತೆ. ಅಂದರೆ ಆ ಸ್ವರ ಸೇರಿದ್ರೆ ಮಾತ್ರನೇ ಅದು ಒಂದು ಒಂದು ಮೀನಿಂಗನ್ನು ಕೊಡುವಂಥದ್ದು, ಅರ್ಥವನ್ನು ಕೊಡುವಂಥದ್ದು ಅಂತಕ್ಕಂಥದ್ದು. ಇವಾಗ ಏನಾಗಿದೆ, ಕೃತ, ನಾವು ಕೃತ ಅಂತಕ್ಕಂಥದ್ದನ್ನು ಭಕ್ತ ಈ ಥರ ಬರಿಬೋದು. ಸೊ ಇದ್ರ ಮೇಲೆ ಯಾವ್ಯಾವ ಥರ ಪ್ರಶ್ನೆಗಳನ್ನು ಕೇಳ್ತಾರೆ, ಕಾಗುಣಿತಾಕ್ಷರಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರೋ ಇಲ್ಲೋ, ಅಥವಾ ಸಂಯುಕ್ತಾಕ್ಷರಗಳ ಬಗ್ಗೆ ಪರಿಚಯ ಇದೆ ಇಲ್ಲೋ ಅನ್ನೋ ಒಂದು ನಿಮ್ಮ ಒಂದು ತಿಳುವಳಿಕೆಯನ್ನು ಪ್ರಶ್ನೆಗಳ ಮೂಲಕ ಇಲ್ಲಿ ಒಂದು ಅಂಕಕ್ಕೆ ಪದಗಳನ್ನು ಹೇಗೆ ಬಿಡಿಸಿ ಬರೆಯೋದು. ಹೀಗೆ ನೋಡಿ, ಈಗ ನಾನು ಇದನ್ನು ಯಾವ ರೀತಿ ಬಿಡಿಸ್ಬಾರ್ದು, ಈಗ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಪದಗಳ ಮೂಲಕ ಪದಗಳನ್ನು ಬಿಡಿಸೋದ್ರ ಮೂಲಕ ನಿಮಗೆ ಎಕ್ಸಸೈಸ್ ಇರುತ್ತೆ. ಸೊ ಈಗ ಬನ್ನಿ, ಈಗ ಉದಾಹರಣೆ ಮೂಲಕ ಯಾವ ರೀತಿ ನಾವು ಕಾಗುಣಿತಾಕ್ಷರಗಳು ಹಾಗೆ ಸಂಯುಕ್ತಾಕ್ಷರಗಳನ್ನು ನಾವು ಪದಗಳನ್ನು ಬಿಡಿಸಿ ಬರೆಯೋದು ಒಂದು ಅಂಕಕ್ಕೆ ಅಂತಂದು ಹೇಳಿ ತಿಳ್ಕೊಳ್ಳೋಣ. ಮಕ್ಕಳೇ, ನೀವು ಇಲ್ಲಿ ಗಮನಿಸಬಹುದು ಬೋರ್ಡ್ ಮೇಲೆ, ಸಪೋಸ್ ನಿಮ್ಗೆ ಏನಾದರೂ ಬೋರ್ಡ್ ಕ್ಲಿಯರ್ ಕಾಣ್ತಿಲ್ಲ ಅಂತಂದರೆ ನಿಮ್ಮ ಒಂದು ಡಿಫಾಲ್ಟಾಗಿ ಯೂಟ್ಯೂಬ್ ಆ್ಯಪಲ್ಲಿ ಕಡಿಮೆ ಕ್ವಾಲಿಟಿ ರೆಸೊಲ್ಯೂಷನ್ ಏನಾದರೂ ಇಟ್ಕೊಂಡಿದ್ರೆ ಬೋರ್ಡ್ ಕ್ಲಿಯರಾಗಿ ಕಾಣಲ್ಲ. ಮೋರ್ ದ್ಯಾನ್ 720 ಇಟ್ಕೊಂಡ್ರೆ ನೀಟಾಗಿ ವಿಡಿಯೋ ಕಾಣಿಸುತ್ತೆ. ಸೊ ಗೊತ್ತು ನಿಮಗೆ ಯಾವ ರೀತಿ ಅದನ್ನು ಸೆಟ್ ಮಾಡ್ಕೋಬೇಕು. ನಿಮ್ಮ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಹೋಗಿ ಅಲ್ಲಿ 3 ಡಾಟ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ, 3 ಡಾಟ್ಸ್ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಆಪ್ಷನ್ ಇರುತ್ತೆ ವಿಡಿಯೋ ಕ್ವಾಲಿಟಿ ಎಷ್ಟು ಬೇಕು ಅಂತ. 144 ಇದ್ದರೆ ತುಂಬ ಬ್ಲರ್ ಆಗಿ ಕಾಣುತ್ತೆ. ಮೋಸ್ಟ್ಲಿ ಮಂಜುನಾಥ್ ಸರ್ ವಿಡಿಯೋನ ಕ್ಲಿಯರ್ ಇಲ್ಲ ಅಂತ ಅನ್ನೋ ಒಂದು ಜಜ್ಮೆಂಟಿಗೆ ಬಂದ್ಬಿರ್ತೀರಿ, ಒಂದು ಜಜ್ಮೆಂಟಿಗೆ ಬರ್ತೀರಾ. ಸೊ ಹಾಗಾಗೋದು ಬೇಡ, ನೀವು ಸ್ವಲ್ಪ ಕ್ವಾಲಿಟಿಯನ್ನು ಜಾಸ್ತಿ ಮಾಡಿಕೊಂಡು ನೋಡಿ, ಖಂಡಿತ ಕಾಣಿಸುತ್ತೆ. ಸೊ ಬಂದ್ಬಿಡೋಣ ಈ ನೇರವಾಗಿ, ಹೇಗೆ ನಾವು ಕನ್ನಡ ಪದಗಳನ್ನು ಯಾವ ರೀತಿ ಅವುಗಳನ್ನು ಬಿಡಿಸಿ ಬರಿತಕ್ಕಂಥದ್ದು, ಇದ್ರ ಮೇಲೆ ಒಂದು ಅಂಕ ಪಕ್ಕ. ನೀವು ಇಷ್ಟು ತಿಳ್ಕೊಂಡು ಬಿಟ್ರೆ ಪಕ್ಕ ಒಂದು ಅಂಕ ಗ್ಯಾರಂಟಿ, ಆಯ್ತಾ. ಈಗ ನಾನು ಮೊದಲಿಗೆ ಕನ್ನಡನೇ ತಗೊಂಡ್ಬಿಟ್ಟಿದ್ದೀನಿ. ಕನ್ನಡ ನಿಮ್ಗೆ ಆವಾಗಲೇ ಹೇಳಿದೆ ಇದನ್ನ ಏನಂತ, ಯಾವ ಥರ ಸಂಯುಕ್ತಾಕ್ಷರ ಅಥವಾ ಒತ್ತಾಕ್ಷರ ಯಾವ ಥರ ಅಂತ ಕರಿತೀವಿ ನೋಡೋಣ. ಆನ್ಸರ್ ಮಾಡಿ ಬೇಗ, ಕ್ವಿಕ್ ಕ್ವಿಕ್. ಓಕೆ, ಕನ್ನಡ ಇದು ನಕ್ಕೆ ನ ಒತ್ತು ಬಂದಿರೋದ್ರಿಂದ ಇದನ್ನು ನಾವು ಸಜಾತಿ ಒತ್ತಕ್ಷರ ಅಂತಲೇ ಕರಿತೀವಿ. ಈ ಇದ್ರ ಮೇಲೇ ಕೂಡ ನಿಮಗೂ ಆಪ್ಷನ್ಗಳನ್ನು ಕೊಡ್ಬೋದು. ಈ ಒಂದು ಅಕ್ಷರನ ಕೊಟ್ಬಿಟ್ಟು, ನಿಮ್ಗೆ ಒತ್ತಕ್ಷರನ ಕೊಟ್ಬಿಟ್ಟು ಕೆಳಗಡೆ ಆಪ್ಷನ್ ಕೊಡ್ತಾರೆ. ಈ ನ ಅನ್ನೋದು ಏನು ಸಜಾತಿ ಒತ್ತಕ್ಷರನ, ವಿಜಾತಿ ಒತ್ತಕ್ಷರನ, ಅಥವಾ ಏನು ಕಾಗುಣಿತನ, ಈ ಥರದನ್ನು ಕೇಳ್ಬೋದು ನಿಮಗೆ. ಅದಕ್ಕೆ ಗಮನದಲ್ಲಿ ಇರಲಿ. ಇಲ್ಲಿ ನೋಡೋಣ, ಇದನ್ನು ನಾನು ಇಲ್ಲಿ ಬಿಡಿಸಿ ಬರೆದಿದ್ದೀನಿ. ಯಾವ ರೀತಿ ಮೊದಲಿಗೆ ಇದನ್ನು ಬಿಡಿಸ್ಬೇಕಾಗತ್ತೆ, ಕ ನಿಮ್ಗೆ ಆಲ್ರೆಡಿ ನಾನು ಕಾಗುಣಿತದಲ್ಲಿ ಹೇಳಿದ್ದೀನಿ, ಕ ಪ್ಲಸ್ ಅ ಕ ಆಯಿತು. ಈಗ ನೇರವಾಗಿ ಎರಡನೇ ಅಕ್ಷರಕ್ಕೆ ಬಂದ್ಬಿಡೋಣ. ನೀವು ಗಾಬರಿ ಪಡ್ಕೊಂಡ್ಬಿಡ್ತೀರಿ, 4 ಆಪ್ಷನ್ ಕೊಟ್ಟಾಗ ಇದು ಇದೇ ರೀತಿ ಬಿಡಿಸಿ ನಿಮಗೆ ಕನ್ಫ್ಯೂಸ್ ಮಾಡೋ ಒಂದು ಇದು ಕೂಡ ಇರುತ್ತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಆಮೇಲೆ ನೋಡಿ ಎರಡನೇ ಅಕ್ಷರ ನೋಡೋಣ, ಇದನ್ನು ನಾನು ಇಲ್ಲಿ ಎರಡು ಒಂದೇ ಜಾತಿಯ ವ್ಯಂಜನ ಏನಾಗಿದೆ. ಸೊ ಇದಿಲ್ಲಿ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ನ ಪ್ಲಸ್ ನ, ಅದರ ಜೊತೆ ಸ್ವರ ಸೇರಿದೆ ನ ಆಯಿತು. ಅದಾದ್ಮೇಲೆ ಈ ಅಕ್ಷರ ಯಾವ ರೀತಿ ಬಿಡಿಸೋದಂತಂದ್ರೆ ಡ ವ್ಯಂಜನ ಪ್ಲಸ್ ಅದರ ಜೊತೆ ಅ ಇದೆ. ಹೀಗೆ ನಾವು ಕನ್ನಡವನ್ನು ಅಂದರೆ ಕನ್ನಡದ ಅಂದರೆ ಆ ಪದವನ್ನು ಈ ರೀತಿ ಬಿಡಿಸಿ ಬರಿಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಶಾಲೆ, ಶಾಲೆಗೆ ಅಂದರೆ ಇದು ಕಾಗುಣಿತ, ಇಲ್ಲಿ ಯಾವುದೇ ಒತ್ತಕ್ಷರ ಇಲ್ಲ ಅಲ್ವಾ. ಸೊ ಹಾಗಾಗಿ ಈ ಥರ ಕೊಟ್ಟಾಗ ತುಂಬ ಈಸಿ ಇರುತ್ತೆ, ಕಾಗುಣಿತಾಕ್ಷರಗಳನ್ನು ನಾವು ತುಂಬ ಈಸಿಯಾಗಿ ಮಾಡ್ತೀವಿ. ಬಟ್ ನಮಗೆ ಈ ಸಂಯುಕ್ತಾಕ್ಷರಗಳನ್ನು ಕೊಟ್ಟಾಗ ಸ್ವಲ್ಪ ಗಲಿಬಿಲಿ ಆಗುತ್ತೆ. ಹಾಗೆ ನೋಡೋಣ, ಇಲ್ಲಿ ಶ ಪ್ಲಸ್ ಶಾನ ಈ ರೀತಿ ಇಲ್ಲಿವರೆಗೂ ಬಂತು. ಶ ಪ್ಲಸ್ ಆ ಶಾ ಆಯ್ತು. ಈಗ ನೆಕ್ಸ್ಟ್ ಲೇ ಅನ್ನೋದನ್ನು ನಾವು ಲ್ ಪ್ಲಸ್ ಎ ಲೇ. ಹೀಗೆ ಶಾಲೆ ಅಂತಕ್ಕಂಥ ಪದವನ್ನು ಕೂಡ ನಾವು ಈ ರೀತಿ ಬಿಡಿಸ್ತಕ್ಕಂಥದ್ದು. ಹಾಗೆ ನೋಡೋಣ ಈ ಒಂದು ಪದ ನೋಡೋಣ, ಇಲ್ಲಿ ಏನಿದೆ ನೀವು ಗಮನಿಸ್ಬೋದು, ಒತ್ತಕ್ಷರ ಬಂದಿದೆ. ಉತ್ಸಾಹ
ನಾನು ಆಲ್ಮೋಸ್ಟ್ ಆಲ್ ತುಂಬ ಮಕ್ಕಳು ಈ ಪದವನ್ನು, ಕೆಲವು ಮಕ್ಕಳು, ಎಲ್ಲ ಮಕ್ಕಳಲ್ಲ, ಕೆಲವು ಮಕ್ಕಳು ಉತ್ಸಾಹ ಅನ್ನಲ್ಲ, ಉತ್ಸಾಹ ಉತ್ಸಾಹ ಅಂತಂದು ಹೇಳಿ ಪ್ರೊನೌನ್ಸಿಯೇಷನ್ ಮಾಡ್ತಿರ್ತಾರೆ. ಸೊ ಸ್ವಲ್ಪ ಅವರಿಗೆ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್. ಹಾಗಾಗಿ ಇಲ್ಲಿ ನೋಡೋಣ, ಈ ಹೂ ಅನ್ನು ನಾವು ಬಿಡಿಸಿ ಬರೀ ಅವಶ್ಯಕತೆ ಇಲ್ಲ, ಯಾಕಂದರೆ ಸ್ವರ ಅನ್ನ ಹಾಗೇ ಇಡಬೇಕಾಗತ್ತೆ, ಸ್ವರ ಹಾಗೇ ಇರುತ್ತೆ. ನೆಕ್ಸ್ಟ್ ನಾವು ಈ ಅಕ್ಷರನ ತೊಗೊಂಡ್ಬಿಡೋಣ, ಈ ಒತ್ತಕ್ಷರನ. ಈ ಒತ್ತಕ್ಷರ ನೀವು ನೋಡ್ಬೋದು, ಸಜಾತಿ ಒತ್ತಕ್ಷರನ ಅಥವಾ ವಿಜಾತಿ ಒತ್ತಕ್ಷರ. ಇದು ವಿಜಾತಿ ಒತ್ತಕ್ಷರ ಅಲ್ವಾ? ಎಸ್. ಈ ವಿಜಾತಿ ಒತ್ತಕ್ಷರ ಮೊದಲಿಗೆ ಏನಿದೆ, ತ ವ್ಯಂಜನ ಬರಿಬೇಕು, ವ್ಯಂಜನ ರೂಪವನ್ನು ಬರಿಬೇಕು. ಹಾಗೆ ನೆಕ್ಸ್ಟ್ ಯಾವುದು ಒತ್ತಿದೆ ಅದನ್ನು ಕೂಡ ನಾವು ವ್ಯಂಜನ ರೂಪದಲ್ಲೇ ಬರಿಬೇಕು. ಅದಾದ್ಮೇಲೆ ಯಾವ ಕಾಗುಣಿತಾಕ್ಷರ ಬಂದಿದೆ ನೋಡ್ಬೇಕು, ಆ ದೀರ್ಘ ಆ ಬಂದಿದೆ. ಸೊ ಹಾಗಾಗಿ ಇಲ್ಲಿ ದೀರ್ಘ ಆ ಬರಿಬೇಕಾಗುತ್ತೆ. ಈಗ ಇದು ಸಾ ಆಯ್ತು. ಹಾಗೆ ಹ ಪ್ಲಸ್ ಅ ಸೇರಿ ಹ ಆಗ್ತಕ್ಕಂಥದ್ದು. ಹೀಗೆ ಉತ್ಸಾಹ ಅಂತಕ್ಕಂಥ ಪದವನ್ನು ಈ ರೀತಿಯಾಗಿ ನಾವು ವಿಂಗಡಣೆಯನ್ನು ಮಾಡ್ತಾ ಹೋಗ್ಬೋದು. ಸೊ ಇವತ್ತು ನಾನು ನಿಮಗೆ ಒಂದು ಕ್ಲಿಯರ್ ಐಡಿಯಾ ಕೊಟ್ಟಿದ್ದೀನಿ, ಒಂದು ಪದವನ್ನು ಯಾವ ರೀತಿ ನಾವು ವ್ಯಂಜನ ಹಾಗೆ ಅದನ್ನು ಅದ್ರ ಜೊತೆ ಸೇರಿರ್ತಕ್ಕಂತಹ ಇನ್ನೊಂದು ವ್ಯಂಜನಾಕ್ಷರ ಅಥವಾ ಒತ್ತಕ್ಷರ ಅಂತಿರೋ ಅಥವಾ ಹಾಗೆ ಅದರ ಜೊತೆ ಸೇರಿರ್ತಕ್ಕಂತಹ ಸ್ವರವನ್ನು ಯಾವ ರೀತಿ ನಾವು ವಿಂಗಡಣೆಯನ್ನು ಬೇರೆ ಬೇರೆಯನ್ನು ಮಾಡ್ಬೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳ್ಕೊಟ್ಟೆ ಅಂತ ಅನ್ಕೋತೀನಿ. ಸೊ ವಿದ್ಯಾರ್ಥಿಗಳೇ, ಈಗ ಇನ್ನು ವಿಡಿಯೋ ಎಂಡ್ ಆಗಿಲ್ಲ, ಈಗ ನಿಮ್ಮ ಒಂದು ಎಷ್ಟರ ಮಟ್ಟಿಗೆ ಇಲ್ಲಿವರೆಗೂ ನೀವು ತಿಳ್ಕೊಂಡ್ರಿ ಅನ್ನೋದ್ರ ಮೇಲೆ ನಾನು ನೆಕ್ಸ್ಟ್ ಒಂದಿಷ್ಟು ಪ್ರಶ್ನೆಗಳು, ಅಂದರೆ 10 ಪ್ರಶ್ನೆಗಳು ಈ ಒಂದು ಇದ್ರ ಮೇಲೆ ನಾನು ಈಗ ನೆಕ್ಸ್ಟ್ ಪ್ಲೇ ಆಗುತ್ತೆ ನಿಮಗೆ. ಅದಾದಮೇಲೆ ಎಲ್ಲ ಪ್ರತಿಯೊಂದನ್ನು ಮಾಡಿ ಎಷ್ಟು 10ಕ್ಕೆ ಎಷ್ಟು ಅಂಕಗಳು ಬಂತು ಅನ್ನೋದನ್ನು ನೀವು ಕಮೆಂಟ್ ಮಾಡಬೇಕಾಗುತ್ತೆ. ಐ ಆಮ್ ವೆರಿ ಕ್ಯೂರಿಯಸ್, ಯಾವೆಲ್ಲ ಮಕ್ಕಳು 10ಕ್ಕೆ 10 ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ನೋಡೋಣ. ಹಾಗಾದರೆ ವಿಡಿಯೋ ಕಂಟಿನ್ಯೂ ಮಾಡೋಣಲ್ವಾ? ಎಸ್, ಲೆಟ್ಸ್ ಕಮ್.
ಎಸ್ ವಿದ್ಯಾರ್ಥಿಗಳೇ, ನಿಮಗೆ ಇದೇ ಥರ ವಿಡಿಯೋಗಳು ಬೇಕು, ಹಾಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಹಾಗೆ ನಿಮ್ಮ ಮನೆಯಲ್ಲಿ ಅಥವಾ ಯಾರಾದರೂ ಅಕ್ಕಪಕ್ಕ ನೆಕ್ಸ್ಟ್ ಮುರಾರ್ಜಿ ಪರೀಕ್ಷೆಯನ್ನು ಬರೆಯೋಕೆ ರೆಡಿ ಆಗಿರೋರಿಗೆ ಈ ವಿಡಿಯೋನ ಶೇರ್ ಮಾಡೋದು ಬರಿಬೇಡಿ. ಹಾಗೆ ಪೋಷಕರೇ, ನಿಮಗೆ ನೀವು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬಾರ್ದು ಹಾಗೆ ಹೀಗೆ ಅಂತ ಅಂದ್ಕೊಂಡು ಅವರಿಗೆ ಈ ಒಂದು ಪರೀಕ್ಷೆಯ ಒಂದು ಮಾಹಿತಿಯನ್ನು ಮಿಸ್ ಮಾಡಬೇಡಿ. ಸೊ ನೀವು ಸಾಯಂಕಾಲ ಫ್ರೀ ಆದಾಗ ಒಂದು ಅರ್ಧ ಗಂಟೆ ಅವ್ರ ಜೊತೆ ಕೂತ್ಕೊಂಡು ನೀವು ನೋಡಿ, ಹಾಗೆ ಆ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಈ ನೆಕ್ಸ್ಟ್ ಕೊಡ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೋ ಇಲ್ವೋ, ಅರ್ಥ ಆಯ್ತೋ ಇಲ್ವೋ ಒಂದು ಕಾನ್ಸೆಪ್ಟ್ ಅನ್ನೋದನ್ನು ನೀವು ಅವ್ರ ಜೊತೆ ಕೂತ್ಕೊಂಡು ಅವರಿಗೆ ಸಪೋರ್ಟ್ ಮಾಡಿ, ಹಾಗೆ ಮುಂದಿನ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ತೆಗೆಯುವ ಮಗು ನಿಮ್ಮದಾಗಲಿ, ಹಾಗೆ ನೀವು ಬಯಸುವಂತಹ ಶಾಲೆಗೆ ಮೊದಲನೇ ಆಯ್ಕೆ ಏನು ಕೊಟ್ಟಿರ್ತೀರ ಅದೇ ಶಾಲೆಗೆ ಆಯ್ಕೆ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗೆ ಎಂ ಜೆ ಸ್ಮಾರ್ಟ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮತ್ತೆ ಖಂಡಿತ ಇನ್ನೊಂದು ಅಂಶದ ಜೊತೆ ನಾನು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಬೈ ಬಾಯ್.